हाय फ्रेंड्स, वेलकम टू चंद्रवती किचन। इवत नानु रेस्टोरेंट स्टाइल बॉयल्ड एग मंचूरियन तोरिस्ता इदिनी। इदोंदु स्नैक्स अथवा साइड डिश अंतानू हेळबहुदु। इदन्न सुलभवागि मनेयल्ले माड्कोंडु तिन्नबहुदु। मोट्टेन यारेल्ल इष्टपड्तीरा अवरु ई रीति ओंदसल माड् नोडि, मत्ते मत्ते माड्कोंडु तिंतीरा। ई रेसिपी निमगे इष्ट आद्रे प्लीज सब्सक्राइब माडि, नन्न वीडियो निमगे बेग तलुपलु बेल ऐकान अन्न प्रेस माडि। ईग हेगे माडोदु अंत नोडोण बन्नि। नानु आरु मोट्टेन तगोंडिदिनि। इदन्न 10 निमिष ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು। ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗನ ಮಾಡ್ಕೋಬಹುದು ಅಥವಾ ಎರಡು ಭಾಗನೂ ಮಾಡ್ಕೋಬಹುದು। ನಾನು ನಾಲ್ಕು ಭಾಗ ಮಾಡಿಟ್ಕೊಂಡಿದ್ದೀನಿ। ಎಲ್ಲ ಮೊಟ್ಟೆನೂ ಹೀಗೆ ಮಾಡಿಟ್ಕೋಬೇಕು। ಈಗ ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು। ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ಕಲಸ್ತಾ ಹೋಗಬೇಕು। ಹಿಟ್ಟಿನ ಮಿಶ್ರಣ ತುಂಬಾ ತೆಳ್ಳಗಾಗಬಾರದು। ತೆಳ್ಳಗಾದ್ರೆ ಮೊಟ್ಟೆ ಮೇಲೆ ನಾವು ಕಲಸಿರುವ ಹಿಟ್ಟಿನ ಮಿಶ್ರಣ ನಿಲ್ಲೋದಿಲ್ಲ। ನಾನು ಕಲಸಿರುವ ಹಿಟ್ಟು ಪರ್ಫೆಕ್ಟ್ ಆಗಿದೆ। ಈಗ ಒಂದೊಂದೇ ಮೊಟ್ಟೆ ಭಾಗನ್ನ ಹಿಟ್ಟಿನ ಮಿಶ್ರಣದೊಳಗೆ ಈ ರೀತಿ ಮಾಡಿ ಇಟ್ಕೊಳ್ತಾ ಇದೀನಿ। ಎಲ್ಲ ಮೊಟ್ಟೆನ ಹಾಕಿ ಈ ತರ ಮಾಡಿಟ್ಕೋಬೇಕು। ಹೀಗೆ ಮಾಡಿ ಇಟ್ಕೊಂಡಿರುವ ಮೊಟ್ಟೆ ಮಿಶ್ರಣವನ್ನ 5 ನಿಮಿಷ ಬಿಡೋಣ। ನೀವು ಜಾಸ್ತಿ ಸಮಯ ಬೇಕಾದರೂ ಇಡಬಹುದು। ಈಗ ಸ್ಟೌ ಮೇಲೆ ಬಾಣಲಿ ಇಟ್ಟು ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆನ ಹಾಕೊಳ್ಳೋಣ। ಈಗ ಎಣ್ಣೆ ಚೆನ್ನಾಗಿ ಕಾದಿದೆ। ಒಂದೊಂದಾಗಿ ಮೊಟ್ಟೆನ ಎಣ್ಣೆಯೊಳಗೆ ಬಿಡ್ತಾ ಹೋಗೋಣ। ಮೊಟ್ಟೆನ ಬೇಯಿಸಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ। ಮೊಟ್ಟೆ ಫ್ರೈ ಮಾಡುವಾಗ ಮೊಟ್ಟೆ ಏನಾದರೂ ಸಿಡಿಯೋ ಚಾನ್ಸ್ ಇದ್ದರೆ ಬಾಣಲಿ ಮೇಲೆ ಒಂದು ಮುಚ್ಚಳ ಮುಚ್ಕೋಬಹುದು, ಆವಾಗ ಎಣ್ಣೆ ಹೊರಗೆ ಹಾರಲ್ಲ। ಇದೊಂದು ಟಿಪ್ಸ್ ಅನ್ಕೋಬಹುದು। ಈಗ ಮೊಟ್ಟೆ ಫ್ರೈ ಆಗಿದೆ। ಇದೇ ತರ ಎಲ್ಲ ಮೊಟ್ಟೆನ ಫ್ರೈ ಮಾಡ್ಕೊಂಡ್ರೆ ಆಯ್ತು। ಈಗ ಮತ್ತೆ ಸ್ಟೌ ಮೇಲೆ ಬಾಣಲಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ। ಎಣ್ಣೆ ಕಾದಿದೆ, ಸ್ಟೌವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು। ಸಣ್ಣದಾಗಿ ಹೆಚ್ಚಿದ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ, ಮತ್ತು ಉದ್ದುದ್ದ ಹೆಚ್ಚಿದ 3 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ। ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ 3 ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಉಪ್ಪನ್ನು ನೋಡಿ ಹಾಕೋಬೇಕು, ಯಾಕಂದರೆ ಮೊದಲೇ ಹಿಟ್ಟಿನ ಮಿಶ್ರಣಕ್ಕೆ ಉಪ್ಪನ್ನು ಹಾಕೊಂಡಿದ್ದೀವಿ। ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು, ಈಗ ಕರೆಕ್ಟಾಗಿದೆ। ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ 1 ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ನೀವು ಕ್ಯಾಪ್ಸಿಕಮ್ ಇದ್ದರೆ ಹಾಕೋಬಹುದು, ಇಲ್ಲದಿದ್ದರೆ ಬೇಡ, ಹಾಗೇನೇ ಮಾಡ್ಕೋಬಹುದು। ಈಗ 2 ಟೀಸ್ಪೂನ್ ಸೋಯಾ ಸಾಸ್, 1/2 ಟೀಸ್ಪೂನ್ ವಿನಿಗರ್, 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಟೀಸ್ಪೂನ್ ಟೊಮೊಟೊ ಕೆಚಪ್, 1 ಟೀಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಖಾರದ ಪುಡಿ ಬದಲಿಗೆ ಕಾಳುಮೆಣಸಿನ ಪುಡಿನ ಹಾಕೋಬಹುದು। 1 ಟೀಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಖಾರನ ಜಾಸ್ತಿ ಇಷ್ಟಪಡೋದಾದರೆ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಸಾಸ್ನ ಜಾಸ್ತಿ ಹಾಕೋಬಹುದು। 1 ಬೌಲ್ಗೆ 1/2 ಟೀಸ್ಪೂನ್ ಕಾರ್ನ್ ಫ್ಲೋರ್ ಮತ್ತು 1/2 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದನ್ನೆಲ್ಲ ಹೈ ಫ್ಲೇಮ್ನಲ್ಲೇ ಮಾಡ್ಕೋಬೇಕು। ಕೊನೆಯದಾಗಿ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗುತ್ತೆ। ಸಣ್ಣದಾಗಿ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ। ಈಗ ರೆಸ್ಟೋರೆಂಟ್ ಸ್ಟೈಲ್ ಬಾಯ್ಲ್ಡ್ ಎಗ್ ಮಂಚೂರಿಯನ್ ರೆಡಿಯಾಗಿದೆ। ಈ ರೆಸಿಪಿ ನಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ತಿಳಿಸಿ।